ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ನಿಕಲ್ ಗೋವರ್ಧನ್. ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವೇನಪ್ಪ ಅಂತಂದ್ರೆ, ನಮಗೆ ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬರ್ ಬರಲ್ಲ ಅಂತ ಪ್ರಾಬ್ಲಮ್ ಬೇಡ. ನಾವು ಮಾಡೋ ಕೆಲಸ ಕಂಪ್ಲೀಟ್ ಆಗಿ ಮಾಡಬೇಕು, ಕರೆಕ್ಟಾಗಿ ಮಾಡಬೇಕು. ಅವಾಗ ಮಾತ್ರ ನಾವು ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವೇನಪ್ಪ ಅಂತಂದರೆ ವ್ಯೂಸ್ ಯಾಕೆ ಬರಲ್ಲ, ಮತ್ತು ಏನೆಲ್ಲ ಪ್ರಾಬ್ಲಮ್ಸ್ ಇದೆ ನಮಗೆ ವ್ಯೂಸ್ ಬರಲ್ಲ ಯಾಕೆ, ಮತ್ತು ಸಬ್ಸ್ಕ್ರೈಬರ್ ಕೌಂಟ್ನು ಜಾಸ್ತಿ ಆಗಲ್ಲ ಯಾಕೆ, ಒಂದು ಈ ಒಂದು ವಿಡಿಯೋದ ಬಗ್ಗೆ ಕಂಪ್ಲೀಟಾಗಿ ನೋಡ್ರಿ. ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಏನಪ್ಪ ಪ್ರಾಬ್ಲಮ್ ಮಾಡ್ತಾ ಇದೀವಿ. ನಾವು ಒಂದು ಯೂಟ್ಯೂಬ್ನಲ್ಲಿ ಚಾನಲ್ನಲ್ಲಿ ಬಂದುಬಿಟ್ಟು ನಾವು ಸುಮ್ಮನೆ ಒಂದು ಚಾನಲ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಬೇಕಾಬಿಟ್ಟು ಯಾವಾಗಾದರೆ ಅವಾಗೆ ವೀಡಿಯೋ ಹಾಕಿದರೆ ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬರ್ ಆಗಲ್ಲ. ಅದಕ್ಕೆ ಒಂದು ಟೈಮ್ ಇರಬೇಕಾಗುತ್ತೆ, ಟೈಮ್ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ. ಟೈಮ್ ಮೇಂಟೈನ್ ಮಾಡಿಲ್ಲ ಅಂದರೆ ಪ್ರಾಬ್ಲಮ್ ಇಲ್ಲ, ಡೈಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ ಅವಾಗ ಮಾತ್ರ ನಮಗೆ ಸಬ್ಸ್ಕ್ರೈಬರ್ ಮತ್ತು ವ್ಯೂಸ್ ಬರೋಕ್ಕೆ ಕಾರಣವಾಗುತ್ತೆ. ಇಲ್ಲಿ ಇದನ್ನು ಬಿಟ್ಟರೆ ಇನ್ನೊಂದು ಏನಪ್ಪ ಅಂತಂದರೆ, ಮೇನ್ ಇಂಪಾರ್ಟೆಂಟ್ ಬಂದುಬಿಟ್ಟು ನಮ್ಮ ಒಂದು ವೀಡಿಯೋಗಳಲ್ಲಿ ವ್ಯೂಸ್ ಬರಬೇಕಂದ್ರೆ ನಾವೇನು ಮಾಡಬೇಕಪ್ಪ ಅಂತಂದರೆ, ಟ್ಯಾಕ್ಸ್ನ ಕರೆಕ್ಟಾಗಿ ಹಾಕಬೇಕು. ಟ್ಯಾಕ್ಸ್ ಹಾಕಿದಾಗ ಮಾತ್ರ ನಮ್ಮ ವೀಡಿಯೋಗಳು ರ್ಯಾಂಕ್ಗಳು ಸಾಧ್ಯವಾಗುತ್ತೆ. ಇಲ್ಲಿ ರ್ಯಾಂಕ್ ಒಂದು ವಿಷಯನ ಬದಲಿಟ್ಟರೆ ಬಂದುಬಿಟ್ಟು ಇಲ್ಲಿ ಏನಪ್ಪ ಅಂತಂದರೆ, ನಾವು ಮೇನ್ ಏನು ಪ್ರಾಬ್ಲಮ್ ಮಾಡ್ತೀವಪ್ಪ ಅಂತಂದರೆ, ಡಿಸ್ಕ್ರಿಪ್ಷನ್ ಹಾಕಲ್ಲ, ಯಾವ ರೀತಿ ಹಾಕ್ಬೇಕಂತ ಗೊತ್ತಿರಲ್ಲ, ಟ್ಯಾಕ್ಸ್ ಯಾವ ರೀತಿ ಹಾಕ್ಬೇಕಂತ ಗೊತ್ತಿರಲ್ಲ. ಏನು ಗೊತ್ತಿರಲ್ಲ ಏನಪ್ಪ ಅಂತಂದರೆ, ವೀಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಅಷ್ಟೇ ಗೊತ್ತಿದ್ದಾಗ ಭಾಳ ಪ್ರಾಬ್ಲಮ್ ಆಗುತ್ತೆ. ಯಾಕಪ್ಪ ಅಂತಂದರೆ, ನಮಗೆ ಇಲ್ಲಿ ಬಂದುಬಿಟ್ಟು ಸಬ್ಸ್ಕ್ರೈಬರ್ ಇರಲ್ಲ, ಓಕೆನಾ. ಸಬ್ಸ್ಕ್ರೈಬರ್ ಇಲ್ಲದ ಕಾರಣದಿಂದಾಗಿ ನಮಗೆ ವ್ಯೂಸ್ ಬರಲ್ಲ. ವ್ಯೂಸ್ ಬರಬೇಕಪ್ಪ ಅಂದರೆ ಏನಾಗಿರಬೇಕು, ಸಬ್ಸ್ಕ್ರೈಬರ್ ಜಾಸ್ತಿ ಇರಬೇಕು. ಇದ್ದವಾಗ ಮಾತ್ರ ನಮಗೆ ವ್ಯೂಸ್ ಬರುತ್ತೆ. ಒಂದು 100 ಸಬ್ಸ್ಕ್ರೈಬರ್ ಇದ್ದಾಗ ಏನಪ್ಪ ಅಂತಂದರೆ, 3% ಆರ್ 4% ನಮ್ಮ ಒಂದು ನೋಟಿಫಿಕೇಶನಿಂದ ನೋಡ್ತಾರೆ ಅಷ್ಟೇ ಬಿಟ್ಟರೆ, 100 ಜನ ಸಬ್ಸ್ಕ್ರೈಬರ್ ಇದ್ದರೆ 100 ಜನ ನೋಡ್ತಾರೆ ನಮ್ಮ ಒಂದು ಕಂಟೆಂಟ್ನ ಅಂತ ತಿಳಿಯೋದು ತಪ್ಪು. ಹೌದಾ ಫ್ರೆಂಡ್ಸ್? ಯಾಕಪ್ಪ ಅಂತಂದರೆ, ಯಾವುದೋ ಒಂದು ಯೂಟ್ಯೂಬರಿಗೆ ನೋಡಿ, ದೊಡ್ಡ ಯೂಟ್ಯೂಬರ್ ಆಗಲಿ, ಆ್ಯಸ್ ಎ ನ್ಯೂ ಯೂಟ್ಯೂಬರ್ ಆಗಲಿ, ನ್ಯೂ ಕ್ರಿಯೇಟರ್ ಆಗಲಿ, ಕ್ರಿಯೇಟರ್ ಇಲ್ಲಿ ಯೂಟ್ಯೂಬ್ನಲ್ಲಿ ಯೂಟ್ಯೂಬರ್ ಅಂತ ಅನ್ನಲ್ಲ, ಯೂಟ್ಯೂಬ್ ಒಂದು ವಿಷಯಕ್ಕೆ ಬಂದರೆ ಅವ್ರನ್ನ ಕ್ರಿಯೇಟರ್ ಅಂತಲೇ ಕರೀತಾರೆ. ಇಲ್ಲಿ ಬಂದುಬಿಟ್ಟು ಯೂಟ್ಯೂಬರ್ ಏನಪ್ಪ ಅಂತಂದರೆ, ಒಂದು ದೊಡ್ಡ ಯೂಟ್ಯೂಬರ್ ಆಗಲಿ, ನ್ಯೂ ಯೂಟ್ಯೂಬರ್ ಆಗಲಿ, ಅವನಿಗೆ 1 ಲ್ಯಾಕ್ ಸಬ್ಸ್ಕ್ರೈಬರ್ ಇದ್ರೂ ಅಲ್ಲಿ ವ್ಯೂಸ್ ಬರೋದು 14K 10K, ಹೋಗಲಿ ಬಿಡಿ, 1K ಬರುತ್ತೆ ಅವನ ಟೈಮಲ್ಲಿ. ಅಲ್ಲಿ ಏನು ಗೊತ್ತಾಗುತ್ತಪ್ಪ ಅಂತಂದರೆ, ನಮ್ಮ ಸಬ್ಸ್ಕ್ರೈಬರ್ ಬೇಸ್ಗಿಂತ 2% ಆರ್ 3% ಮಾತ್ರ ನಮ್ಮ ಒಂದು ಚಾನಲ್ನಿಂದ, ಅಂದರೆ ಸಬ್ಸ್ಕ್ರೈಬರ್ ಫೀಡ್ನಿಂದ, ಅಲ್ಲಿ ನೋಟಿಫಿಕೇಶನ್ ಫೀಡಿಂದ ನಮಗೆ ವ್ಯೂಸ್ಗಳನ್ನು ಬರೋದು. ಆದ ಕಾರಣ ನಾವೇನಪ್ಪ ಅಂತಂದರೆ, ಟ್ಯಾಕ್ಸ್ ಕರೆಕ್ಟಾಗಿ ಹಾಕಬೇಕು. ಒಂದು ಎರಡನೇದು ಏನಪ್ಪ ಅಂತಂದರೆ, ಈಗ ಬಂದುಬಿಟ್ಟು ಆ ಒಂದು ವಿಷಯದ ಬಗ್ಗೆ ಕಾಳಜಿ ಇರಬೇಕು ಜನರಲ್ಲಿ, ಈ ಒಂದು ವಿಷಯದ ಬಗ್ಗೆ ಅಂದರೆ ಟ್ರೆಂಡಿಂಗ್ ಟಾಪಿಕ್ ಅಂತ. ಟ್ರೆಂಡಿಂಗ್ ಟಾಪಿಕ್ನ ಮಾಡಿಕೊಂಡು ನಾವು ಮಾಡಬೇಕಾಗುತ್ತೆ ವೀಡಿಯೋನ. ಸೆಕೆಂಡ್ ಒನ್, ಥರ್ಡ್ ಒನ್ ಬಂದುಬಿಟ್ಟು ಗೊತ್ತು, ಟ್ಯಾಕ್ಸ್ ಹಾಕಬೇಕು. ಟ್ಯಾಕ್ಸ್ ಹಾಕಿದಾಗ ಮಾತ್ರ ನಮಗೆ ಚಾನಲ್ಗೆ ಈ ಒಂದು ವ್ಯೂಸ್ ಅನ್ನು ಬರುತ್ತೆ. ಯಾಕಪ್ಪ ಅಂತಂದರೆ, ನಮಗೆ ಸಬ್ಸ್ಕ್ರೈಬರ್ ಇಲ್ಲ, ಅವಾಗ ಎಲ್ಲಿಂದ ಬರಬೇಕು ವ್ಯೂಸ್? ಬರಬೇಕಂದ್ರೆ ಟ್ಯಾಕ್ಸಿಂದನೇ ಬರಬೇಕು, ಅಥವಾ SEO ಸರ್ಚ್ ಇಂಜನ್ ಆಪ್ಟಮೈಸೇಷನಿಂದನೇ ಬರಬೇಕಾಗುತ್ತೆ. ಅವಾಗ ನೀವು ಸರ್ಚ್ ಟ್ಯಾಕ್ಸ್ಗೆ ಟ್ಯಾಕ್ಸೇ ಆಗಿಲ್ಲ ಅಂತಂದರೆ, ಯೂಟ್ಯೂಬ್ ನಿಮ್ಮ ಒಂದು ವೀಡಿಯೋ ಏನಂತೇಳಿ ಅವರಿಗೆ ಶೋ ಆಗುತ್ತೆ. ಈಗ ಯಾರೋ ಒಬ್ಬರು ಸರ್ಚ್ ಮಾಡಿದ್ರೆ ಯೂಟ್ಯೂಬ್ನಲ್ಲಿ ಬಂದುಬಿಟ್ಟು ಏನಂತ ತಿಳ್ಕೊಳ್ಳೋಣ, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಇಟ್ಕೊಳ್ಳಿ. ಅದೇ ಒಂದು ಕ್ರಿಯೇಟ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತ ನೀವು ಅಲ್ಲಿ ಟ್ಯಾಗ್ಸಲ್ಲಿ ಹಾಕಿದಾಗ ಮಾತ್ರ ನಿಮ್ಮ ಒಂದು ವೀಡಿಯೋನ ಅಥವಾ ಆ ಟ್ಯಾಗ್ನಿಂದನೇ ಸಜೆಷನ್ ಮಾಡ್ತಾರೆ ಯೂಟ್ಯೂಬ್ ಬಂದುಬಿಟ್ಟು. ನಾವು ಟ್ಯಾಗ್ಸೇ ಹಾಕಿಲ್ಲ ಅಂದರೆ ಎಲ್ಲಿಂದ ಅವರು ಯೂಟ್ಯೂಬ್ ಈ ಒಂದು ವೀಡಿಯೋ ಏನಂತೇಳಿ ಸಜೆಸ್ಟ್ ಮಾಡೋಕ್ಕಾಗುತ್ತೆ? ಅದಕ್ಕೆ ಆದಷ್ಟು ನೀವು ಟ್ಯಾಕ್ಸ್ ಕಂಪಲ್ಸರಿ ಹಾಕಿ. ಒಂದು ಟ್ಯಾಕ್ಸ್ ಯಾವ ರೀತಿ ಹಾಕಬೇಕು, ಯಾವ ರೀತಿ ಸರ್ಚ್ ಮಾಡಬೇಕಂತ ಗೊತ್ತಿಲ್ಲಪ್ಪ ಅಂತಂದರೆ, ಐಕಾನ್ನಲ್ಲಿ ಇರುತ್ತೆ ವೀಡಿಯೋ, ಅದು ಬಂದುಬಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ನಮ್ಮ ಒಂದು ಟ್ಯಾಕ್ಸ್ನ ಸರ್ಚ್ ಮಾಡಬೇಕಂತ. ಈ ಒಂದು ವೀಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೀವು ಕಂಪಲ್ಸರಿ ಟ್ಯಾಕ್ಸ್ ಹಾಕಿ, ಟ್ಯಾಕ್ಸ್ ಹಾಕಿದ್ರೆ ವ್ಯೂಸ್ ಬರುತ್ತೆ. ಸುಮ್ಮನೆ ವೀಡಿಯೋಸ್ ಮಾಡಿ ಟೈಟಲ್ ಒಂದು ಹಾಕಿ, ಹೌದಾ, ಟೈಟಲ್ ಒಂದು ಹಾಕ್ಬಿಟ್ಟು ಡಿಸ್ಕ್ರಿಪ್ಷನ್ ಏನೇನೋ ಬರೆದ್ರೆ ವ್ಯೂಸ್ ಬರೋದೇ ಇಲ್ಲ. ಟ್ಯಾಕ್ಸ್ ಕಂಪಲ್ಸರಿ ಹಾಕಬೇಕಾಗುತ್ತೆ. ಟ್ಯಾಕ್ಸ್ ಹಾಕಿದಾಗ ಮಾತ್ರ ನಮ್ಮ ಒಂದು ವೀಡಿಯೋಸ್ಗಳಿಗೆ ವ್ಯೂಸ್ ಬರುತ್ತೆ. ಇದು ಕಂಪಲ್ಸರಿ ಡೈಲಿ ಮಾಡಿ. ಈಗ ಒಂದು ವೀಡಿಯೋ ಮಾಡಿದ ಕೂಡಲೇ ನಮ್ಗೆ 10 ಸಬ್ಸ್ಕ್ರೈಬರ್ ಬೇಕನ್ನೋದು ತಪ್ಪು. ನಮ್ಮೊಂದು ಟ್ಯಾಲೆಂಟ್ ಮತ್ತು ನಮ್ಮೊಂದು ವೀಡಿಯೋನ ಇನ್ಫಾರ್ಮೇಷನ್ ಅವರಿಗೆ ತಿಳ್ಕೊಂಡಿರೋ ಮೇಲೆ ಇರುತ್ತೆ. ನಾನು ಈ ಒಂದು ಚಾನಲ್ನ ಸಬ್ಸ್ಕ್ರೈಬರ್ ಆದರೆ ನನಗೆ ಏನು ಇನ್ಫಾರ್ಮೇಷನನ್ನು ಇವರು ಕೊಡ್ತಾರೆ ಅನ್ನೋದ್ರ ಮೇಲೆ. ಹೌದಾ, ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗೆ ಎಲ್ಲ ಥರದ ವೀಡಿಯೋಗಳನ್ನು ಅಂದರೆ ಯೂಟ್ಯೂಬ್ಗೆ ರಿಲೇಟೆಡ್ ಟೆಕ್ ರಿಲೇಟೆಡ್ ವೀಡಿಯೋಗಳನ್ನ ನಿಮಗೆ ನಾನು ಕೊಡ್ತಾ ಇರ್ತೀನಿ. ಇಷ್ಟೇ ಫ್ರೆಂಡ್ಸ್, ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.